ಅಧಿಕಾರ ಹಂಚಿಕೆಯಲ್ಲಿ 50-50 ಸೂತ್ರ ಇಲ್ಲ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಮೈಸೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಡಿಕೆಶಿ ದೇವೇಗೌಡರ ಹೆಸರಲ್ಲಿ ಶಾಸಕರ ಪ್ರಮಾಣ ವಚನ ಸದನದಲ್ಲಿ 182 ಎಂಎಲ್ಎಗಳಿಂದ ಪದ ಗ್ರಹಣ ನಾಳೆಯೂ 42 ಸದಸ್ಯರಿಂದ ಶಪಥ ಎಚ್ಡಿಡಿ ನಮಗೆ ಸ್ಫೂರ್ತಿ ಧೈರ್ಯ ತುಂಬಿದ್ರು ಎಲೆಕ್ಷನ್ ಮುಗಿದ ಮೇಲೆ ನೆಗೆಟಿವ್ ಯಾಕೆ ಎಂದ ಡಿಕೆಶಿ ದೇವೇಗೌಡರ ಭೇಟಿ ಹಿಂದಿನ ರಹಸ್ಯ ಬಿಚ್ಚಿಟ್ಟ ಬಂಡ ಎರಡು ಬಲಿ ಪಡೆದ್ರು ಬಿಡದ ವರುಣಾಸುರ ಬೆಂಗಳೂರಿನೆಲ್ಲೆಡೆ ಮತ್ತೆ ಧರೆಗಿಳಿದ ಮಳೆರಾಯ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಬೊಬ್ಬೆರಲಿದೆ ವರ್ಷಧಾರ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ವೇಳಾಪಟ್ಟಿ ಪ್ರಕಟ ಜೂನ್ 12 ರಿಂದ ಜೂನ್ 19 ರವರೆಗೆ ಪರೀಕ್ಷೆ ನೋಂದಣಿ ಮಾಡಿಕೊಳ್ಳಲು ಮೇ 15 ರವರೆಗೆ ಅವಕಾಶ